ಹಲೋ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಇನ್ಸ್ಪಿರೋ IAS KS ಇನ್ಸ್ಟಿಟ್ಯೂಟ್ ವತಿಯಿಂದ ಪ್ರಚಲಿತ ವಿದ್ಯಾಮನೆಗಳನ್ನು August 1st August 15th ನಡೆದಿರುವಂಥ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ Part 1 ಅಂತೇಳಿ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಪ್ರಚಲಿತ ಘಟನೆಗಳು ಮುಂಬರುವಂಥ ಪರೀಕ್ಷೆಗಳಾದ KS ಆಗಿರ್ಬೋದು, PSI, FDA, SDA ಮತ್ತು ಪೊಲೀಸ್ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುತ್ತವೆ. ಫ್ರೆಂಡ್ಸ್, ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಬಂದಲ್ಲಿ ಕೆಳಗಡೆ ಇರುವಂಥ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲಿಗೆ Question No. 1, 2018 ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ಜಾಗತಿಕ GDP ರ್ಯಾಂಕಿಂಗ್ನಲ್ಲಿ ಭಾರತ 7ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು? ಅಮೆರಿಕ. 2ನೇ ಕ್ವಶನ್ನು, ಜಾಗತಿಕ GDP ಪಟ್ಟಿಯಲ್ಲಿ ಭಾರತ ಕಳೆದ ವರ್ಷ 6ನೇ ಸ್ಥಾನದಲ್ಲಿತ್ತು, ಈಗ 7ನೇ ಸ್ಥಾನಕ್ಕೆ ಕುಸಿಯಲು ಕಾರಣ ಏನು? ಡಾಲರ್ ಎದುರು ರೂಪಾಯಿ ಕುಸಿತ, ಬಂಡವಾಳ ಹಿಂತೆಗೆತ, ಜಾಗತಿಕ ಮಾರುಕಟ್ಟೆಯಲ್ಲಿ ಅಸ್ಥಿರತೆ. ಆನ್ಸರ್ ಈಸ್ ಬಿ, 1-4. ಅದೇ ರೀತಿಯಾಗಿ Question No. 3, 2019 ಮ್ಯಾಗ್ಸಿಸ್ ಪ್ರಶಸ್ತಿ ಪಡೆದ ಭಾರತೀಯರಾದ ರವೀಶ್ ಕುಮಾರ್, ಇವರು ಯಾವ ಕ್ಷೇತ್ರಕ್ಕೆ ಸೇರಿದವರು? ಇವರು ಪತ್ರಕರ್ತ ಕ್ಷೇತ್ರಕ್ಕೆ ಸೇರಿದವರು. ರವೀಶ್ ಕುಮಾರ್ NDTV ಕಾರ್ಯನಿರ್ವಹಿಸುತ್ತಿದ್ದಾರೆ. Question No. 4, ಇತ್ತೀಚೆಗೆ UAPA ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಮಸೂದೆ ಉಭಯ ಸದನಗಳಲ್ಲಿ ಅನುಮೋದನೆ ಪಡೆದಿದೆ. ಹಾಗಾದರೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಭಯೋತ್ಪಾದನೆ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದರೆ ಅವರನ್ನು ಭಯೋತ್ಪಾದಕ ಎಂದು ಪರಿಗಣಿಸಲಾಗುತ್ತದೆ. ಆನ್ಸರ್ ಈಸ್ 2. UAPA ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಯಾವ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ಅಂದರೆ 1967. Question No. 7, ಇತ್ತೀಚೆಗೆ ವೇತನ ಸಂಹಿತೆ ವಿಧೇಯಕ ಉಭಯ ಸದನಗಳಲ್ಲಿ ಅನುಮೋದನೆ ಪಡೆದಿದೆ. ಹಾಗಾದರೆ ಈ ವಿಧೇಯಕದಲ್ಲಿ ಏನಿದೆ? ಕೆಲಸದ ಅವಧಿಗೆ ತಕ್ಕ ವೇತನ, ಲಿಂಗ ಸಮಾನತೆಗೆ ಅವಕಾಶ, ಪ್ರತಿದಿನ, ವಾರ, ತಿಂಗಳು ವೇತನ ನೀಡಿಕೆಯಲ್ಲಿ ಸಮಸ್ಯೆ ಪರಿಹಾರ. ಆನ್ಸರ್ ಈಸ್ 1-3, ಡಿ. Question No. 8, ಇತ್ತೀಚೆಗೆ ವೇತನ ಸಂಹಿತೆ ವಿಧೇಯಕ ಪ್ರಕಾರ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಕನಿಷ್ಠ ವೇತನ ಪರಿಷ್ಕರಿಸಲು ಕ್ರಮ ಕೈಗೊಳ್ಳಲಾಗಿದೆ? 5 ವರ್ಷಕ್ಕೆ ಒಂದು ಸಲ ಈ ಒಂದು ಪರಿಷ್ಕರಿಸಲಾಗುತ್ತದೆ. ದೇಶದಲ್ಲಿ ಅತಿ ಹೆಚ್ಚು ವಲಸಿಗರನ್ನು ಹೊಂದಿರುವ ನಗರಗಳಲ್ಲಿ ಬೆಂಗಳೂರು 1ನೇ ಸ್ಥಾನ ಪಡೆದಿದೆ, 2ನೇ ಸ್ಥಾನ ಪಡೆದಿದೆ. ಹಾಗಾದರೆ ಮೊದಲನೇ ಸ್ಥಾನ ಯಾವುದಂತಂದರೆ ಮುಂಬೈ. Question No. 10, ತಂಬಾಕು ಉತ್ಪನ್ನ ಕಾಯ್ದೆ 2003 ಆ್ಯಕ್ಟ್, ಅದು 2003 ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಧೂಮಪಾನ ನಿಷೇಧಿಸಲಾಗಿದೆ. ಹಾಗಾದರೆ ವಿಶ್ವ ತಂಬಾಕು ನಿಷೇಧ ದಿನ ಎಂದು ಆಚರಿಸುತ್ತೇವೆ. May 31st, May 31st. ಇತ್ತೀಚೆಗೆ ಕೇಂದ್ರ ಸರ್ಕಾರ UDID ಎಂಬ ಯೋಜನೆಗೆ ಮುಂದಾಗಿದೆ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದು ಅಂಗವಿಕಲರಿಗೆ ಪ್ರತ್ಯೇಕ ಗುರುತಿನ ಚೀಟಿ ಕೊಡುವಂಥ ಇವರಿಗೆ ಸಂಬಂಧಿಸಿದೆ. Question No. 12, ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಯಾವ ಒಂದು ದ್ವೀಪದಲ್ಲಿ ಭೂಕಂಪ ಸಂಭವಿಸಿದೆ ಮತ್ತು ಅದರ ತೀವ್ರತೆ ಎಷ್ಟಿತ್ತು? ಆನ್ಸರ್ ಇಸ್ ಎ, ಜಾವಾ ದ್ವೀಪ, 6.9. ನೆಕ್ಸ್ಟ್ ಕ್ವಶನ್ನು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಮೊದಲ ವೀಸಾರಹಿತ ಕಾರಿಡಾರ್ ಆದ ಕರ್ತಾರ್ಪುರ ಕಾರಿಡಾರ್ ಪೂರ್ಣಗೊಳ್ಳಲಿದ್ದು ಇದನ್ನು ಯಾರ ಮತ್ತು ಅವರ 8ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ? ಆನ್ಸರ್ ಇಸ್ ಬಿ, ಗುರುನಾನಕ್ 550ನೇ ಜನ್ಮದಿನಾಚರಣೆದಂದು ಉದ್ಘಾಟನೆ ಮಾಡಲಿದ್ದಾರೆ. ಇತ್ತೀಚೆಗೆ ಅತಿ ಹೆಚ್ಚು ನಷ್ಟಕ್ಕೆ ಒಳಗಾಗಿರುವ ವಿಮಾನಯಾನ ಸಂಸ್ಥೆ ಯಾವುದು? ಜೆಟ್ ಏರ್ವೇಸ್. ಆನ್ಸರ್ ಇಸ್ ಎ, 2019 ಮೋಡ ಬಿತ್ತನೆ ಯೋಜನೆ ಮೊದಲ ಹಂತ ಯಾವ ಭಾಗದಲ್ಲಿ ಆರಂಭಿಸಲಾಗಿದೆ? ಮೈಸೂರು, ಬೆಂಗಳೂರು. ಆನ್ಸರ್ ಇಸ್ 1. ಮೋಡ ಬಿತ್ತನೆ ಯೋಜನೆಯಲ್ಲಿ ಬಳಕೆ ಮಾಡುವ ರಾಸಾಯನಿಕ ಯಾವುದು? ಸಿಲ್ವರ್ ಅಯೋಡಿನ್. ಆನ್ಸರ್ ಇಸ್ 3. ನೆಕ್ಸ್ಟ್ ಕ್ವಶನ್ನು, 370ನೇ ವಿಧಿಗೆ ಸಂಬಂಧಿಸಿದಂತೆ ಯಾವುದು ಸರಿ? ಕಾಶ್ಮೀರಕ್ಕೆ ತಾತ್ಕಾಲಿಕ ವಿಶೇಷ ಸ್ಥಾನಮಾನ ನೀಡಿದೆ, ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ ಹೊರತು ದೇಶದ ಬೇರ್ಯಾವ ಕಾನೂನು ನಿಯಮಗಳು ಅನ್ವಯಿಸುವುದಿಲ್ಲ. ಸೊ ಆನ್ಸರ್ ಇಸ್ 1 and 2. ಆನ್ಸರ್ ಬಿ, ಸೊ Article 35A ಸಂಬಂಧಿಸಿದಂತೆ ಯಾವುದು ಸರಿ? ಇದು ಜಮ್ಮು ಕಾಶ್ಮೀರ ನಾಗರಿಕರಿಗೆ ಮಾತ್ರ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ವಿಶೇಷ ಮೀಸಲಾತಿ ನೀಡಲಾಗಿದೆ. ಆ ರಾಜ್ಯದ ಕಾಯಂ ನಿವಾಸಿಗಳನ್ನು ಬಿಟ್ಟು ಹೊರಗಿನವರು ಅಲ್ಲಿ ಆಸ್ತಿ ಹೊಂದುವಂತಿಲ್ಲ. ಅಲ್ಲಿನ ಮಹಿಳೆ ಹೊರಗಿನವರನ್ನು ವಿವಾಹ ಆದರೆ ಅಲ್ಲಿನ ಸೌಲಭ್ಯಗಳಿಂದ ವಂಚಿತರಾಗುತ್ತಾಳೆ. ಅಲ್ಲಿನ ಪುರುಷ ಹೊರ ರಾಜ್ಯದ ಸ್ತ್ರೀಯನ್ನು ವಿವಾಹ ಆದರೆ ಅತನು ಅಕ್ಕಿಗೆ ಯಾವುದೇ ಧಕ್ಕೆ ಬರುವುದಿಲ್ಲ. ಸೊ ಆನ್ಸರ್ ಈಸ್ ಡಿ, 1-4, ಆಲ್ ಆಫ್ ದಿ ಅಬೋವ್.
ಸೊ ನೆಕ್ಸ್ಟ್ ಕ್ವಶನ್ 19. ಗುಜರಾತ್ ರಾಜ್ಯದಲ್ಲಿ 182 ಮೀಟರ್ ಎತ್ತರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂರ್ತಿ ನರ್ಮದಾ ನದಿ ದಡದಲ್ಲಿ ನಿರ್ಮಿಸಲಾಗಿದೆಯಾ? ಇದರ ಶಿಲ್ಪಿ ಯಾರು ಮತ್ತು ಇದನ್ನು ಎಂದು ಉದ್ಘಾಟಿಸಲಾಯಿತು? ರಾಮ್ ಸುತಾರ್. 31 ಅಕ್ಟೋಬರ್ 2018 ಉದ್ಘಾಟಿಸಲಾಯಿತು. ಕ್ವಶನ್ ನಂಬರ್ 20. ಅತಿ ದೊಡ್ಡ ಪ್ರತಿಮೆಯಾದ ಸರ್ದಾರ್ ಪಟೇಲ್ರ ಮೂರ್ತಿ ಇತ್ತೀಚೆಗೆ ಯಾವ ಪ್ರಶಸ್ತಿಗೆ ಆಯ್ಕೆಯಾಗಿದೆ? ದಿ ಸ್ಟ್ರಕ್ಚರಲ್ ಅವಾರ್ಡ್ ಲಂಡನ್ ಎಂಬ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದ್ದು. ರಾಜ್ಯ ಸರ್ಕಾರ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದ್ದು ಮೈಸೂರು ಹುಲಿ ಎಂದು ಖ್ಯಾತ್ಯರಾದ ಟಿಪ್ಪು ಸುಲ್ತಾನ್ ಇವರ ಮೂಲ ಹೆಸರು ಏನು? ಫತೇ ಅಲಿ ಸಾಹೇಬ್. ಆನ್ಸರ್ ಇಸ್ ಬಿ. ಕಾಶ್ಮೀರದ ಕುರಿತು ಇನ್ಸಾಯಿತ್ ಜಮುರಿಯತ್ ಕಾಶ್ಮೀರಿಯತ್ ಮಾನವೀಯತೆ ಪ್ರಜಾಪ್ರಭುತ್ವ ಕಾಶ್ಮೀರದ ಸಾಂಸ್ಕೃತಿಕ ಪ್ರಜ್ಞೆ ಎಂಬ ತತ್ವ ನೀಡಿದವರು ಯಾರು? ಅಟಲ್ ಬಿಹಾರ್ ವಾಜಪೇಯಿ. ಆನ್ಸರ್ ಇಸ್ ಬಿ. ಇತ್ತೀಚೆಗೆ ಇಸ್ರೋ ಆರಂಭಿಸಿದ ಹೊಸ ವಾಣಿಜ್ಯ ವಿಭಾಗದ ಹೆಸರೇನು? ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಆನ್ಸರ್ ಇಸ್ ಎ. ಸೊ ನೆಕ್ಸ್ಟ್ ಕ್ವಶನ್ 25. ಇಂದಿರಾ ಗಾಂಧಿ ನಂತರ ದೇಶದ ವಿದೇಶಾಂಗ ಸಚಿವರಾದ ಎರಡನೇ ಮಹಿಳೆಯಾದ ಸುಷ್ಮಾ ಸ್ವರಾಜ್ ಇವರು ಇತ್ತೀಚೆಗೆ ಮರಣ ಹೊಂದಿದರು. ಇವರಿಗೆ ಸಂಬಂಧಿಸಿದಂತೆ ಯಾವುದು ಸರಿ? 1998 ಅಕ್ಟೋಬರ್ 13 ಡಿಸೆಂಬರ್ 3 ದೆಹಲಿ ಮುಖ್ಯಮಂತ್ರಿಯಾಗಿದ್ದರು. 2014 ಎನ್ ಡಿ ಎ ಸರ್ಕಾರದಲ್ಲಿ ಏನು ಮೆಂಬರ್ ಆಫ್ ಪಾರ್ಲಿಮೆಂಟ್ ವಿದೇಶ ಕ್ಷೇತ್ರದಿಂದ ಏನು ಗೆದ್ದಿದ್ದರು. ಇವರು 7 ಬಾರಿ ಸಂಸದೆ ಮತ್ತು 3 ಬಾರಿ ಶಾಸಕಿಯಾಗಿ ಸೇವೆ ಸಲ್ಲಿಸಿದ್ದರು. ಸೊ ಆನ್ಸರ್ ಈಸ್ ಮೇಲಿನ ಎಲ್ಲವುಗಳು ಕರೆಕ್ಟ್. ನೆಕ್ಸ್ಟ್ ಕ್ವಶನ್ 26. ಇತ್ತೀಚೆಗೆ ಮರಣ ಹೊಂದಿದ ಮಾಜಿ ವಿದೇಶಾಂಗ ಸಚಿವೆ ಆದ ಸುಷ್ಮಾ ಸ್ವರಾಜ್ ಅವರ ತವರು ಜಿಲ್ಲೆ ಎಂದು ಹೇಳಬಹುದಾದ ಕರ್ನಾಟಕದ ಜಿಲ್ಲೆ ಯಾವುದಂತಂದರೆ ಬಳ್ಳಾರಿ. ಇತ್ತೀಚೆಗೆ ವಿಧಾನಸಭೆ ಎಷ್ಟು ಜನ ಸದಸ್ಯರನ್ನು ಅನುಚ್ಛೇದ 10 ಅಡಿಯಲ್ಲಿ ಅನರ್ಹಗೊಳಿಸಲಾಯಿತು? 17. ಆನ್ಸರ್ ಇಸ್ ಸಿ. ಈ ಕೆಳಗಿನವುಗಳಲ್ಲಿ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡುವ ಯೋಜನೆಗಳು ಯಾವುವು? MSME ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ಖಾದಿ ಗ್ರಾಮೋದ್ಯೋಗ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಕೌಶಲ ಅಭಿವೃದ್ಧಿ ಯೋಜನೆ. ಸೊ ಆನ್ಸರ್ ಇಸ್ ಸಿ. 1, 2, 3. ಜಮ್ಮು ಕಾಶ್ಮೀರದಲ್ಲಿರುವ ಒಟ್ಟು ಲೋಕಸಭಾ ಮತ್ತು ರಾಜ್ಯಸಭಾ ಸ್ಥಾನಗಳು ಎಷ್ಟಂತಂದರೆ ಆನ್ಸರ್ ಇಸ್ ಬಿ. 6 ಮತ್ತು 4. ಸೊ BBMP ನೀಡುವ ಕೆಂಪೇಗೌಡ ಪ್ರಶಸ್ತಿಗೆ ಈ ವರ್ಷ 70 ಸಾಧಕರನ್ನು ಆಯ್ಕೆ ಮಾಡಲು ನಿರ್ಧರಿಸಿದ್ದು, ಅರ್ಹರನ್ನು ಆಯ್ಕೆ ಮಾಡಲು ಇವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಯಾರಂತಂದರೆ ದಿನೇಶ್ ಮಹೇಶ್ವರಿ ಆಯೋಗ. ರಾಮನ್ ಮೆಗ್ಸೆಸ್ ಪ್ರಶಸ್ತಿ ಪಡೆದ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಯಾರು? ರವೀಶ್ ಕುಮಾರ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 32. ಇತ್ತೀಚೆಗೆ LIC ಜೀವನ್ ಅಮರ್ ಎಂಬ ಹೊಸ ಟರ್ಮ್ ಇನ್ಸೂರೆನ್ಸ್ ಪಾಲಿಸಿ ಪರಿಚಯಿಸಿದ, ಹಾಗಾದರೆ ಇದರ ಟರ್ಮ್ ಎಷ್ಟು? ಅಂದರೆ 18 ರಿಂದ 65 ವರ್ಷ. ಸೊ ನೆಕ್ಸ್ಟ್ ಕ್ವಶನ್. ನೋಬೆಲ್ ಪುರಸ್ಕೃತೆ ಟೋನಿ ಮರಿಸನ್ ಇತ್ತೀಚೆಗೆ ನಿಧನರಾದರು. ಇವರು ಯಾವ ಕ್ಷೇತ್ರಕ್ಕೆ ನೋಬೆಲ್ ಪಡೆದಿದ್ದಾರೆ? ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ನೋಬೆಲ್ ಪಡೆದಿದ್ದಾರೆ. ಪ್ರಸ್ತುತ ದೇಶದಲ್ಲಿರುವ ಈಗಿನ ಒಟ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು? 28. ಆನ್ಸರ್ ಇಸ್ ಬಿ. 28. 9 ಕೇಂದ್ರಾಡಳಿತ ಪ್ರದೇಶಗಳು. ಭಾರತದೊಂದಿಗೆ ರಾಜತಾಂತ್ರಿಕ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಅಂತ್ಯ ಆಡಿದ ದೇಶ ಯಾವುದಂತಂದರೆ ಪಾಕಿಸ್ತಾನ್ ಇತ್ತೀಚೆಗೆ. ಸೊ ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಮರಣ ಹೊಂದಿರುವ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಈ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಶಾಸಕಿಯಾಗಿ, ಸಂಸದೆಯಾಗಿ, ದೆಹಲಿ ಮುಖ್ಯಮಂತ್ರಿಯಾಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಾರ್ತಾ ಸಚಿವೆಯಾಗಿ, ಮಿಜೋರಾಂನ ರಾಜ್ಯಪಾಲರಾಗಿ, ವಿದೇಶಾಂಗ ಸಚಿವೆಯಾಗಿ. ಸೊ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು. ವಿಧಾನಸಭೆಯನ್ನು ಹೊಂದಿದ ಕೇಂದ್ರಾಡಳಿತ ಪ್ರದೇಶ ಯಾವುವು? ಸೊ ಜಮ್ಮು ಕಾಶ್ಮೀರ, ದೆಹಲಿ, ಪುದುಚೇರಿ. ಸೊ 1, 2, 4. ಆನ್ಸರ್ ಇಸ್ ಡಿ. ಮುಂಗಾರು ಅಧಿವೇಶನ ಒಟ್ಟು 37 ದಿನ ನಡೆಯಿತು. ಈ ಅಧಿವೇಶನದಲ್ಲಿ ಉಭಯ ಸದನಗಳ ಅನುಮೋದನೆ ಪಡೆದ ಒಟ್ಟು ಮಸೂದೆಗಳು ಎಷ್ಟಂತಂದರೆ 30. ಆನ್ಸರ್ ಈಸ್ ಎ. ಮುಂಗಾರು ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಸಭಾಪತಿ ಯಾರು? ವೆಂಕಯ್ಯನಾಯ್ಡು. ಇತ್ತೀಚೆಗೆ ನೆರೆ ರಾಷ್ಟ್ರವಾದ ಪಾಕಿಸ್ತಾನ ಭಾರತದ ರಾಯಭಾರಿಯಾದ ಇವರನ್ನು ಭಾರತಕ್ಕೆ ಹಿಂದಿರುಗಲು ಸೂಚಿಸಲಾಗಿದೆ. ಅವರು ಯಾರು? ಅವರ ಹೆಸರು ಏನಂತಂದರೆ ಅಜಯ್ ಬಿಸರಾಯ್. ಆನ್ಸರ್ ಈಸ್ ಎ. ನೆಕ್ಸ್ಟ್ ಕ್ವಶನ್ ಈಸ್, ವಿಶ್ವದ ಅಗ್ರ ಶ್ರೀಮಂತ
ವಿಶ್ವದ ಅಗ್ರ 15 ಶ್ರೀಮಂತ ಮಹಿಳಾ ಕ್ರೀಡಾಪಟುಗಳಲ್ಲಿ ಮೊದಲನೇ ಸ್ಥಾನ ಅಮೆರಿಕದ ಸೆರೆನಾ ವಿಲಿಯಮ್ಸ್ ಮೊದಲನೇ ಸ್ಥಾನದಲ್ಲಿದ್ದು, ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿ ವಿ ಸಿಂಧು 8ನೇ ಸ್ಥಾನ ಪಡೆದಿದ್ದಾರೆ, 13ನೇ ಸ್ಥಾನ ಪಡೆದಿದ್ದಾರೆ. ಸ್ಥಳೀಯ ಜನರಿಗೆ ಕೈಗಾರಿಕೆಗಳಲ್ಲಿ 80% ಮೀಸಲಾತಿ ಕಲ್ಪಿಸಿಕೊಟ್ಟ ರಾಜ್ಯ ಯಾವುದಂತಂದರೆ ಗೋವಾ. ಆನ್ಸರ್ ಇಸ್ ಸಿ, ಗೋವಾ. ಸ್ಥಳೀಯ ಜನರಿಗೆ ಮೀಸಲಾತಿ ನೀಡುವ ದನಿ ಎತ್ತಿದ ನೀಡುವಂತೆ ದನಿ ಎತ್ತಿದ ಎರಡನೇ ರಾಜ್ಯ ಯಾವುದು ಅಂತಂದರೆ ಯಾವುದು? ಕರ್ನಾಟಕ. ಆನ್ಸರ್ ಇಸ್ ಬಿ. ಸೊ 44th ಕ್ವಶನ್, ಇತ್ತೀಚೆಗೆ ಸ್ಥಳೀಯ ಜನರಿಗೆ ಕಾರ್ಖಾನೆಗಳಲ್ಲಿ 75% ಮೀಸಲಾತಿ ಕಲ್ಪಿಸಿಕೊಟ್ಟ ರಾಜ್ಯ ಯಾವುದಂತಂದರೆ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ್. 45 ಕ್ವಶನ್ಸ್. ದ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಬಿಲ್ ಇತ್ತೀಚೆಗೆ ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಮಂಡನೆ ಆಯಿತು. ಈ ವಿಧೇಯಕದಲ್ಲಿ ಏನಿದೆ? ತೃತೀಯ ಲಿಂಗಿಗಳ ರಕ್ಷಣೆಗೆ ಪ್ರತ್ಯೇಕ ಪ್ರಾಧಿಕಾರ ರಚಿಸಬೇಕು. ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಬೆಳಕಿಗೆ ಬಂದರೆ ದಂಡ ಮತ್ತು ಶಿಕ್ಷೆ. ಅವರನ್ನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಆರೋಗ್ಯದಿಂದ ಸಬಲ ಮಾಡಬೇಕು. ಕೇಂದ್ರ ಮತ್ತು ಸೊ ಆನ್ಸರ್ ಈಸ್ 1, 2, 3. ಸೊ ಆನ್ಸರ್ ಈಸ್ 1, 2, 3. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.